ಉದ್ಯಾವರ ಮಾಡದ ಶ್ರೀ ಅರಸು ಮಂಜುಷ್ಣಾರ ದೇವಸ್ಥಾನದ ವಾರ್ಷಿಕ ಜಾತ್ರೆ ಹಾಗೂ ಬಂಡಿ ಉತ್ಸವ 2024 May 8-14 ನಡೆಯಲಿದೆ. ಉತ್ಸವಕ್ಕಿಂತ ಮುಂಚಿತವಾಗಿ ಬಿಸು ಪರ್ವ ಕಳೆದ ನಂತರದ ಮೊದಲ ಶುಕ್ರವಾರ ಶ್ರೀ ದೈವಗಳು ಸ್ಥಳೀಯ 1000 ಜಮಾತ್ನ ಮಸೀದಿಗೆ ತೆರಳಿ ಇಸ್ಲಾಂ ಬಾಂಧವರನ್ನು ಜಾತ್ರೆಗೆ ಆಹ್ವಾನಿಸುವ ಕ್ರಮ ಹಿಂದಿನಿಂದಲೂ ಅನಾಚೂನವಾಗಿ ನಡೆಯುತ್ತಾ ಬಂದಿದೆ. ಶುಕ್ರವಾರ ಈ ಕಟ್ಟುಕಟ್ಟಲೆ ಆಚರಣೆಗಾಗಿ ಶ್ರೀ ದೈವಗಳ ಭಂಡಾರ ಮನೆಯಿಂದ ಹೊರಟು ಮಾಡ ತಲುಪಿ ದರ್ಶನ ಸೇವೆ ನಡೆಸಿ ನಂತರ ಮಸೀದಿಗೆ ತೆರಳುವ ಹಾದಿಯಲ್ಲಿ ಮುನ್ನಡೆಯಿತು. ಸುಮಾರು 1.5 kilometers ಕಾದ ಬಾಣಲೆಯಂತಹ ಡಾಮಾರು ಕಾಂಕ್ರೀಟು ರಸ್ತೆಗಳಲ್ಲಿ ದೈವಗಳ ಸಮೇತ ಪರಿಚಾರಕರು ಭಕ್ತರು ಬರಿಗಾಲಲ್ಲಿ ಹೆಜ್ಜೆ ಹಾಕಿದ್ರು.
ಸಾವಿರ ಜಮಾತ್ನ ಮಸೀದಿ ತಲುಪಿದಾಗ ಇಸ್ಲಾಂ ಬಾಂಧವರು ಶುಕ್ರವಾರದ ನಮಾಜ್ ಮುಗಿಸಿ ಹೊರಬರುತ್ತಿದ್ದರು. ಮಸೀದಿಯ ಆಡಳಿತ ವರ್ಗ ದೈವಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿತು. ಶೇಖರಿಕರನ್ನು ಮಾಯದಲ್ಲಿ ಭೇಟಿಯಾಗಬೇಕಾಗಿದೆ, ಮಸೀದಿಯಿಂದ ಎಲ್ಲರೂ ಇಳಿದಿದ್ದೀರಿ ತಾನೆ ಎಂದು ಪ್ರಶ್ನಿಸಿ, ನಂತರ ಈ ಹಿಂದಿನ ಕಟ್ಟುಕಟ್ಟಳೆಯಂತೆ ಜಾತ್ರೋತ್ಸವಕ್ಕೆ ಬಂದು ಪಾಲ್ಗೊಳ್ಳಿ ಎಂದು ಆಹ್ವಾನಿಸಲಾಯಿತು. ಜಮಾತ್ ಸರ್ವಿರಗಲಿ ವಾರಾವುಡು ಹಾನಿ ಎಂತೂ ನಾರಾಯಣ ದೇವರ ಪೆಣ ಪ್ರಕಾರ ಕಿಕ್ಕಿಬಾಯಿ ಮಲ್ಲಿಗೆಡು ಸೊಂಟ ಬಾಯಿ ತೇತಗಿಡು ಏಳೇಳು ಕಟಲ ನಡು ತೇರ ಕಟಲು ಸಿಕ್ಕ ಒಂದು ಮಾಯದ ರತ್ತು ಮಾಯದ ಮಂಜಿದು ಮಂಜೇಶ್ವರ ದರ್ವದ ಬಾಕಿಲು ತತ್ವಂತ ಅಂಡಲ ಪ್ರಥಮ ಬಪ್ಪರಿ ಅನುಭೇಟಿ ಆವಂಡ ಪದನಾಲೇಲು ಒಂಜಿ ಜತ್ತಿಗೆಡು ಮಣಪಾವಂಡ ಆಂಜಿ ತದ್ರುಡು ಎಂತಲ ಉತ್ಪನ್ನ ಮಂತ್ರ ಸಂತುರು ಕಡಲ ಬರಿಟು ತುಂಬು ಬಣ್ಣಗ ಜಮಾತ ಶೇಖರಿಸಿನ ತೇತು ಅಂಡರು ಎಂತಲ ಮಾಯನು ತೆರಿಯೊಂಡರು ಆಂಜಿ ತದ್ರುಡು ಆರು ಮಂತ್ರಿ ಒಪ್ಪಂದ ಪ್ರಕಾರ
రాజ్య సర్వేలు పంపించండి. రెండు వర్ణ గల వారు జమాతుల గల ఇవారావుడు బిజు కరిచి తొరుత శుక్రవారం ఇంకొక సేకరికల పొరుల కోరికల భేటీ అయిన కండత ఎంట్లోకి నిత్య కట్టాల భేటీ ఇస్తున్నల నరమానిత వరకు భేటీ పండుగ ఇంట్లో మంచి కట్టు కదుపగా నన్ను దుమ్ముకో జమాతు జక్కులు సర్వేర్ల ఏకరాశి ఉంటుందో ఎంకల ఐదింత ఉత్సవగల రెండింత పాపే వెండిగల నిఖిల పడవ బేసర నుంచి తువంది ఎంకల సింహాసన కట్టడి కై చేరుది నిఖిల సాకిడు ఎంకల పొరుల కోరికడు ఒప్పించుకోలేదాంట భయం అల్పడే నారాయణ కటాక్షుడు మన్నుద భోగుడు నలువరి దేవరికులు నలువరి సేకరికులు పదినాలుగు చిత్తలు ఇచ్చిన ఒక్కటాది నాలుగు గ్రామం ఏడు గ్రామం తమ మలయాది తోచిన కష్టంగా కష్టం పోయ మైందెలకు పారాదు ఏడు పక్కల చిత్తలు కాపాడు పొరుగు నమ్మల్ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಧಾರ್ಮಿಕ ಹಿನ್ನೆಲೆ ಇಡೀ ದೇಶಕ್ಕೆ ಮಾದರಿಯಾಗಿದ್ದು ಇಂತಹ ಸೌಹಾರ್ದ ಇಂದಿನ ಅಗತ್ಯವಾಗಿದೆ ಎಂದು ಮಸೀದಿಯ ಆಡಳಿತ ವರ್ಗ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡುತ್ತಾ ತಿಳಿಸಿತು. ವಿಶು ಕಳೆದ ಆದ್ಯತೆ ವೆಳ್ಳಿಯಾಚ ಉದ್ಯಾವರ ಮಾಡಾಕ್ಷೇತ್ರತ್ತಿನ್ಡೆ ಉತ್ಸವತ್ತಿನೆ ಕ್ಷಣಿಕಾನ್ ವೇಂಡಿ ಉದ್ಯಾವರಂ ಆಯಿರಂ ಜಮಾಅತ್ತಿನ್ಡೆ ಪಳ್ಳಿ ಅಂಗಣತ್ತಿಲೇಕ್ಕ ವೆಳ್ಳಿಯಾಚ ದಿವಸಂ ವರುನ್ನತ್ ಎಲ್ಲಾ ವರ್ಷತ್ತೆ ಪೋಲೆ ಈ ವರ್ಷವೂ ವಂದಿರಿಕೆಯಾನ ಪಳ್ಳಿ ಜಮಾಅತ್ ಕಮಿಟಿ ಅಂಗಂಗ ಭಾರವಾಹಿಗ ಎಲ್ಲವರೂ ಅವರೆ ಹಾರ್ದವಾಗಿ ಸ್ವಾಗತಂ ಚೇದು ಸ್ವೀಕರಿಸು ಎಲ್ಲಾ ದಿವಸತ್ತೆ ಪೋಲೆಯೂ ಎಲ್ಲಾ ವರ್ಷತ್ತೆ ಪೋಲೆಯೂ ಇಪ್ರಾವಶ್ಯವೂ ಅವರು ನಮಗೆ ಕ್ಷಣಂ ನಲ್ಕಿ ಆ ಕ್ಷಣತ್ತಿನೆ ಞಂಗಳ್ ಸ್ವೀಕರಿಸು ಉತ್ಸವ ದಿವಸಗಳ ವಳರೆಯಧಿಕಂ ಭಂಗಿಯಾಗಿ ಸೌಹಾರ್ದತೋಡು ಕೂಡಿ ಪರಿಪಾಟಿ ನಡಕ್ಕು ಅದನ್ನೆಲ್ಲಾ ರೀತಿಯಲ್ಲ ಎಲ್ಲಾ ವರ್ಷತ್ತೆ ಪೋಲೆಯುಳ್ಳ ಸಹಕರಣವೂ ನಮ್ಮ ಜಮಾಅತ್ತಿನ್റെ ಭಾಗತ್ತುನಿಂದ ಉണ്ടാകുമെന്ന് ഇവിടെ പറയാൻ ആഗ്രഹിക്കുകയാണ്. ഇത് കേരളത്തിനൊന്നല്ല ഇന്ത്യക്ക് തന്നെ ഏറ്റവും വലിയ മാതൃകാപരമായ ഒരു സംഭവമാണ്. ഈ ഗടിനാട കർണാടക കേരളത്തിന്റെ ഗടിപ്രദേശമായ മഞ്ചേശ്വരത്തെ ഇങ്ങനെ ഒരു പരിപാടി നടക്കുന്നതിൽ ഉദാത്തമായ ഒരു വലിയ മാതൃകയുണ്ട് എന്നുള്ളതിൽ യാതൊരു സംശയവുമില്ല. ജനങ്ങൾ പരസ്പരം സ്നേഹിച്ച് ആദരവോടെ സ്നേഹത്തോട് കഴിയേണ്ട ജനങ്ങൾക്കുള്ള ഒരു മാതൃകയാണ്. മതത്തിൻ്റെ പേര് പറഞ്ഞ് അതുപോലെ തന്നെ മറ്റുള്ള ആചാരങ്ങളുടെ പേര് പറഞ്ഞ് മനുഷ്യർക്കിടയിൽ വേലിക്കെട്ടുകൾ കെട്ടുന്നവർക്കെതിരെയുള്ള ഒരു മാതൃകാപരമായ സന്ദേശമാണ് മാടാക്ഷേത്രത്തിൻ്റെയും ഉദ്യാവരം ആയിരം ജമാഅത്തിൻ്റെയും ഇടയിലുള്ള ഈ ബന്ധം. ഇത് എക്കാലവും നിലനിൽക്കട്ടെ എന്ന് ആശിക്കുകയും ആഗ്രഹിക്കുകയും ആശംസിക്കുകയും ചെയ്യുന്നു. ശ്രീ അറസു മഞ്ജിഷ്ണാർ മാടാക്ഷേത്രദ ಭಕ್ತಾಭಿಮಾನಿಗಳು ಹಾಗೂ ಅಲ್ಲಿನ ಹಿತೈಷಿಗಳು ಸ್ವಾಮೀಜಿಗಳು ಎಲ್ಲರೂ ಸೇರಿ ಉದ್ಯಾವರ ಸಾವಿರ ಜಮಾಅತ್ತಿಗೆ ವರ್ಷಂ ಪ್ರತಿ ನಡೆಯುವ ಉತ್ಸವದ ಆಮಂತ್ರಣವನ್ನು ಅದೇ ರೀತಿ ಅವರ ನಂಬಿಕೆಯಂತೆ ವಿಶು ಕಳೆದು ಪ್ರಥಮ ಶುಕ್ರವಾರದಂದು ಇಲ್ಲಿ ಬಂದು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅವಳಿಯಾಗಲಲ್ಲಿ ಆತ್ಮೀಯವಾಗಿ ಸಂಪರ್ಕವಿಟ್ಟುಕೊಂಡಿದ್ದೇವೆ ಎಂಬ ಮಾತುಗಳನ್ನು ಹೇಳುತ್ತಾ ಇಲ್ಲಿನ ಜನರನ್ನು ಬಾಹ್ಯವಾಗಿ ಆಹ್ವಾನಿಸಲು ನಾವು ಬರುತ್ತಾ ಇದ್ದೇವೆ. ಅಲ್ಲದೆ ಎಲ್ಲ ರೀತಿಯ ಸಂಪರ್ಕದಲ್ಲಿ ನಾವು ಇದ್ದೇವೆ ಎಂಬ ಆತ್ಮೀಯವಾದ ಒಂದು ಬಂಧವನ್ನು ಅವರು ಎಲ್ಲ ವರ್ಷವೂ ಹೇಳುತ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಇಲ್ಲಿಗೆ ಆಗಮಿಸಿದಾಗ ಸಾವಿರ ಜಮಾಅತ್ತಿನ ಅಧ್ಯಕ್ಷರು ಸೇರಿ ಜಮಾಅತ್ತಿನ ಎಲ್ಲ ಪದಾಧಿಕಾರಿಗಳು ಇಲ್ಲಿನ ಎಲ್ಲ ಸಮಿತಿಗಳ ಪದಾಧಿಕಾರಿಗಳು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವರ ಆಮಂತ್ರಣವನ್ನು ಸ್ವೀಕರಿಸಿದ್ದೇವೆ. ಅವರ ಆಮಂತ್ರಣ ಸೌಹಾರ್ದಯುತವಾಗಿ ನಡೆಯುತ್ತಿರತಕ್ಕಂತಹ ಒಂದು ಉತ್ಸವವು ಇಲ್ಲಿನ ಧ್ರುವೀಕರಣ ಮಾಡ್ತಿರ್ತಕ್ಕಂತಹ ಈ ದೇಶದಲ್ಲಿ ಮಾನವರಿಗೆ ಒಂದು ಒಳಿತಿನ ಸಂದೇಶವನ್ನು ನೀಡ್ತಾ ಇದೆ. ಇದು ಎಲ್ಲ ಕಾಲಗಳಲ್ಲಿಯೂ ನೆಲೆ ನಿಲ್ಲಲಿ ಅಂತ ಜಮಾಅತ್ತಿನ ಪರವಾಗಿ ಆಶಿಸ್ತಾ ಇದ್ದೇವೆ. ನಂತರ ಶ್ರೀ ದೈವಗಳು ಮಾಡಕ್ಕೆ ತೆರಳಿ ಸಿಂಹಾಸನ ಕಟ್ಟೆಯಲ್ಲಿ ಕುಳಿತಿದ್ದ ಎರಡೂ ಧರ್ಮದ ನಾಯಕರಿಗೂ ಮುಂದಿನ ಉತ್ಸವ ಯಾವ ರೀತಿ ನಡೆಯಬೇಕು ಎಂದು ಸೂಚನೆ ನೀಡಿತು. ಈ ವೇಳೆ ಮಾತನಾಡಿದ ಕ್ಷೇತ್ರದ ತಂತ್ರಸ್ಥಾನದ ಕೆ ಸುಕೃಷ್ಣ ಭಟ್ ಕಣ್ವತೀರ್ಥ ಈ ಪರಂಪರೆಗೆ ನೂರಾರು ವರ್ಷಗಳ ಇತಿಹಾಸ ಇದೆ ಎಂದರು. ಎಲ್ಲೋ ಹಿಂದೂ ಮುಸ್ಲಿಂ ಐಕ್ಯತೆ ಇದ್ದ ಕಾರಣ ನಮ್ಮ ಕಟ್ಟೆಯಲ್ಲಿ ಸಹ ಅವರು ಕೂತ್ಕೊಳ್ತಾರೆ. ಅವರಿಗೆ ಸ್ಥಾನದ ಮರ್ಯಾದೆ ಉಂಟು. ಮೊನ್ನೆ ಜಾತ್ರೆ ದಿವಸ ಕುದಿಯ ಜಾತ್ರೆ ದಿವಸ ಅವರು ಸಂತೆ ಇಡಲಿಕ್ಕೆ ಉಂಟು. ಆದ ಕಾರಣ ಅನ್ಯೋನ್ಯತೆಯಲ್ಲಿ ಇದ್ದೇವೆ. ಇವತ್ತಿನ ದಿವಸದಲ್ಲಿ ಇದು ಮೇಷ ಮಾಸ ಸೂರ್ಯನ ಶುಕ್ರವಾರ ದಿವಸ ಪಳ್ಳಿಗೆ ಹೋಗಿ ಬರಲಿಕ್ಕೆ ಉಂಟು. ಅಲ್ಲಿ ಸತ್ಯಗಳು ಹೋಗಿ ಆ ಜಾತ್ರೆಗೆ ಆಮಂತ್ರಣ ಮಾಡಿ ಬರಲಿಕ್ಕೆ ಉಂಟು. ಅದೇ ಪ್ರಕಾರವಾಗಿ
ಇನ್ನು ಜಾತ್ರೆಯ ಪಾಪೆ ಬಂಗಾರ ಅಂತ ಹೇಳಿದರೆ ಅದು ನಾಡ್ದು 1 ತಾರೀಕಿಗೆ ಆಗ್ತದೆ. ಆಮೇಲೆ ಕೊಡಿ ಏರಿ ಕೊಡಿ ಇಳಿರಿಕೆ ಉಂಟು. ಆ ಪ್ರಕಾರ ಅದೆಲ್ಲ ಎಲ್ಲರೂ ಸೇರಿ ಇದನ್ನೆಲ್ಲ ಸಂತೋಷದಲ್ಲಿ ಮಾಡಿಕೊಡಬೇಕು ಅಂತೇಳಿ ನಾವು ಸತ್ಯವ್ರತ ಕೇಳ್ಕೊಳ್ತೇವೆ. ಇವರು ಹೇಳ್ತಾರೆ ನಾವು ನಿತ್ಯ ಭೇಟಿ ಉಂಟು, ಆದರೆ ಜಾತ್ರೆ ಸಮಯದಲ್ಲಿ ಮಾತ್ರ ನಾವು ಹೋಗಿ ಆಮಂತ್ರಣ ಮಾಡ್ತೇವೆ. ಮೊದಲಾಗಾಯಿತು ಇವರು ಕರಿಯುವಾಗ ಸಹ ಶೇಖರಕ್ಕೆ ಅಂತ ಹೇಳ್ತಾರೆ ಅವರಿಗೆ ಇಲ್ಲಿ 1ನೇದು 2 ಆಮೇಲೆ ಇಲ್ಲೆಲ್ಲ ಗುತ್ತಿನವ್ರನ್ನೆಲ್ಲ ಕರೆಯೋದು ಸಂಪ್ರದಾಯ ಉಂಟು. ಆ ಪ್ರಕಾರವಾಗಿ ಇವತ್ತನೇ ದಿವಸದಲ್ಲಿ ಹೋಗಿ ಜಾತ್ರೆಗೆ ಆಮಂತ್ರಣ ಮಾಡಿ ಸತ್ಯಗಳು ಬರ್ತಾರೆ. ಆಡಳಿತ ಸಮಿತಿ ಅಧ್ಯಕ್ಷರಾದ ಕಿರಣ್ ಶೆಟ್ಟಿ ಮಾಡ, ಟ್ರಸ್ಟಿಗಳಾದ ಸದಾಶಿವ ಶೆಟ್ಟಿ, ಕರುಣಾಕರ ಶೆಟ್ಟಿ, ಯೋಗೀಶ್, ದಯಾಕರ ಮಾಡ ಮುಂತಾದವರು, ಹಾಗೂ ಉತ್ಸವ ಸಮಿತಿ ಅಧ್ಯಕ್ಷರಾದ ಸಂಜೀವ ಶೆಟ್ಟಿ ಮಾಡ, ಉಪಾಧ್ಯಕ್ಷರಾದ ಹರೀಶ್ ಶೆಟ್ಟಿ ಮಾಡ, ಕ್ಷೇತ್ರದ ದುಗ್ಗಭಂಡಾರಿ, ಕುಂಜಣ್ಣ ಚೌಟ ಮುಂತಾದವರು ಈ ವೇಳೆ ಹಾಜರಿದ್ದರು.